ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಶೀಸ್ ಸ್ವಾಗತ ತಿಳಿಸ್ತೀನಿ ಏನು ಮಣಿಪುರದ ಒಂದು ಹೇಯ ಕೃತ್ಯ ನಡೆದಿದೆಯೋ ಇದು ಇಡೀ ಸಮಾಜ ಇಡೀ ದೇಶನೇ ತಲೆ ತಗ್ಗಿಸುವಂಥ ಒಂದು ಘಟನೆ ಅಲ್ಲಿ ಬೆತ್ತಲಾಗಿದ್ದು ಆ ಹೆಣ್ಣು ಮಕ್ಕಳಲ್ಲ ಅಲ್ಲಿ ಬೆತ್ತಲಾಗಿದ್ದು ಈ ದೇಶದ ವ್ಯವಸ್ಥೆ ಅಲ್ಲಿ ಬೆತ್ತಲಾಗಿದ್ದು ದೇಶದ ಒಳಗಿನ ಜನರ ಪರಿಸ್ಥಿತಿ ಅಲ್ಲಿ ಬೆತ್ತಲಾಗಿದ್ದು ಜನಪ್ರತಿನಿಧಿಗಳ ಮನಸ್ಥಿತಿ ಹೆಚ್ಚು ಕಡಿಮೆ 3 ತಿಂಗಳಿಂದ ಮಣಿಪುರದಲ್ಲಿ ಗಲಭೆ ನಡೀತಾ ಇದೆ ಹಿಂಸಾಚಾರ ನಡೀತಾ ಇದೆ ಆದರೆ ಅದರ ಬಗ್ಗೆ ಈಗ ಒಂದು 2-3 ದಿನಗಳ ಹಿಂದೆ ನಮ್ಮ ಪ್ರಧಾನಿಗಳು ತುಟಿ ಬಿಚ್ಚಿ ಮಾತಾಡ್ತಾರೆ ಯಾಕೆ ಅಲ್ಲಿ ತನಕ ಪ್ರಧಾನಿಗಳಿಗೆ ಅಲ್ಲಿ ನಡೀತಾ ಇರುವಂತಹ ಗಲಭೆಗಳ ಬಗ್ಗೆ ಮಾಹಿತಿನೇ ಇರಲಿಲ್ವಾ ದೇಶದ ಪ್ರಧಾನಿಗೆ ದೇಶದ ಒಳಗಡೆ ಏನು ನಡೀತಾ ಇದೆ ಅನ್ನೋದರ ಅರಿವು ಕೂಡ ಇಲ್ವಾ ಅಥವಾ ಅಲ್ಲಿ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯ ಲಾಭ ಮತ್ತು ನಷ್ಟಗಳ ಲೆಕ್ಕಾಚಾರನ ಇಟ್ಕೊಂಡು ಮುಂದೊಂದು ದಿನ ಎಲ್ಲೋ ಒಂದು ಕಡೆ ಅದು ಲಾಭ ಆಗ್ಬೋದು ಅನ್ನುವಂತಹ ದುರುದ್ದೇಶದಿಂದ ದುರಾಲೋಚನೆಯಿಂದ ಆ ಗಲಭೆಗಳನ್ನ ನಿಯಂತ್ರಣ ಮಾಡದನೆ ಹಾಗೆ ಮುಂದುವರಿಯೋಕ್ಕೆ ಬಿಟ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ ಯಾಕಂದರೆ 2002ರ ಗೋದ್ರಾ ಘಟನೆಯನ್ನು ಯಾವ ರೀತಿ ಮೋದಿಯವರು ರಾಜಕೀಯ ಲಾಭಕ್ಕೆ ಬಳಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡ್ರು ಅನ್ನೋದನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಹೋಗಲಿ ನಮ್ಮ ಪ್ರಧಾನಿಗಳಿಗೆ ಅಷ್ಟು ಪುರ್ಸತ್ತಿರಲಿಲ್ಲ ಅಷ್ಟು ಬ್ಯುಸಿ ಇದ್ದರು ಅಂತ ತಿಳ್ಕೊಳ್ಳೋಣ ಅಂದರೆ ಆ ರೀತಿಯೂ ಇಲ್ಲ ಯಾಕಂದರೆ ಚುನಾವಣಾ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳೋಕ್ಕೆ ನಮ್ಮ ಪ್ರಧಾನಿಗಳಿಗೆ ಹತ್ರ ಟೈಮ್ ಇದೆ ಏನು ಪ್ರಚಾರ ಭಾಷಣಗಳು ಗಲ್ಲಿ ಗಲ್ಲಿಗೆ ಹೋಗಿ ಪ್ರಚಾರ ಭಾಷಣಗಳನ್ನ ಮಾಡೋಕ್ಕೆ ಮೋದಿಯವರ ಹತ್ರ ಟೈಮ್ ಇದೆ ದೇಶ ವಿದೇಶಗಳನ್ನೆಲ್ಲ ಸುತ್ತಕ್ಕೆ ಇವರ ಹತ್ರ ಪುರ್ಸೊತ್ತಿದೆ ನನಗೆ ಗೊತ್ತಿರಂಗೆ ಯಾವ ದೇಶನೂ ಬಿಟ್ಟಿಲ್ಲ ಎಲ್ಲ ದೇಶ ಸುತ್ತಾಗಿದ್ದಾರೆ ಚಂದ್ರನ ಮೇಲೊಂದು ಕಾಲಿಟ್ಟಿಲ್ಲ ಮುಂದಿನ ಚಂದ್ರಯಾನದಲ್ಲಿ ಅಲ್ಲಿಗೂ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಇಷ್ಟೆಲ್ಲ ಪುರ್ಸೊತ್ತಿರುವಂಥ ನಮ್ಮ ಪ್ರಧಾನಿಗಳಿಗೆ ದೇಶದ ಒಳಗಡೆ ಎಲ್ಲೋ ಒಂದು ಕಡೆ ಜನರಿಗೆ ಸಮಸ್ಯೆ ಆಗ್ತಿದೆ ಎಲ್ಲೋ ಒಂದು ಕಡೆ ಕಷ್ಟದಲ್ಲಿದ್ದಾರೆ ಅವರಿಗೆ ಸ್ಪಂದಿಸಬೇಕು ಅವರಿಗೆ ಅವ್ರ ಕಷ್ಟಕ್ಕೆ ಹೋಗಿ ಅವ್ರಿಗೆ ಸ್ಪಂದಿಸಬೇಕು ಅನ್ನುವಷ್ಟು ಸಮಯ ಕೂಡ ಪ್ರಧಾನಿಗಳಿಗೆ ಇರಲಿಲ್ವ ಇದು ಯಾವ ರೀತಿ ನಮ್ಮ ಪ್ರಧಾನಿಗಳ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಹಬ್ಬಕ್ಕೆ ಕರೆಯೋದು ಮರಿಬೇಡ ಕಷ್ಟಕ್ಕೆ ಕರೆಯೋಕ್ಕೆ ಬರಬೇಡ ಅಂತ ಇದು ಕೇವಲ ಮಣಿಪುರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇದು ದೇಶದ ಎಲ್ಲ ರಾಜ್ಯಗಳಿಗೂ ಅಪ್ಲೈ ಆಗುತ್ತೆ ಯಾಕಂದರೆ ಇದು ನಮ್ಮ ಕರ್ನಾಟಕಕ್ಕೂ ಕೂಡ ಅಪ್ಲೈ ಆಗಿದೆ ಕರ್ನಾಟಕದವರು ಕೂಡ ಇದನ್ನು ಅನುಭವಿಸಿದ್ದೀರ ಏನು ಕರ್ನಾಟಕದಲ್ಲಿ ನೆರೆ ಬಂದಿತ್ತು ಆ ಸಮಯದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಈಚೆ ತಿರುಗೂ ಕೂಡ ನೋಡಲಿಲ್ಲ ಅದೇ ಚುನಾವಣೆ ಬಂದ ತಕ್ಷಣ ಇಲ್ಲೇ ಬಂದು ಟೆಂಟ್ ಹಾಕೊಂಡು ಕುತ್ಕೋಬಿಟ್ರು ಇನ್ನೂ ಮುಂದುವರೆದಂತೆ ನಮ್ಮ ಮೋದಿಯವರು ಒಂದು ಏನು ಮಾಡಿದ್ದಾರೆ ಅಂದರೆ ಮಾಧ್ಯಮಗಳು ಏನು ಇದನ್ನು ಘಟನೆ ನಡೆದಿದೆಯೋ ಇದನ್ನು ಮಾಧ್ಯಮಗಳು ಪ್ರಸಾರ ಮಾಡಬಾರ್ದು ಈಗಾಗಲೇ ಯಾವ ಮಾಧ್ಯಮಗಳು ಪ್ರಸಾರ ಮಾಡಿದಾರೋ ಆ ಮಾಧ್ಯಮಗಳಿಗೆ ಒಂದು ನೋಟಿಸನ್ನು ನೀಡಬೇಕು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಅಪ್ಲೋಡ್ ಮಾಡಬಾರ್ದು ಯಾರು ಅಪ್ಲೋಡ್ ಮಾಡಿದರೆ ಅದನ್ನು ರಿಮೂವ್ ಮಾಡಬೇಕು ಅನ್ನುವಂಥ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಇದೆ ಯಾಕೆ ಈ ರೀತಿಯಾದಂಥ ನಿರ್ಬಂಧ ಏನಿದ್ರ ಉದ್ದೇಶ ಇದ್ರ ಹಿಂದಿನ ಉದ್ದೇಶ ಆದರೂ ಏನು ಇಲ್ಲಿ ನಾವು ಒಂದು ವಿಚಾರನ ನೋಡಬೇಕಂದ್ರೆ ಯಾವಾಗಲೂ ಇವರು ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತಿದ್ದಾರೆ ಏನು ಗುಜರಾತ್ ಮಾಡಲ್ ಇದೇ ಆ ಗುಜರಾತ್ ಮಾಡಲ್ ಒಳಗಡೆ ಏನು ಹುಳುಕಿದೆ ಏನು ಸಮಸ್ಯೆ ಇದೆ ಅದನ್ನು ಯಾರೂ ಕೂಡ ಹೇಳೋ ಹಾಗಿಲ್ಲ ಅಲ್ಲಿ ಜನರ ಕಷ್ಟಗಳನ್ನ ಅವ್ರಿಗೆ ಆಗ್ತಿರುವಂಥ ದೌರ್ಜನ್ಯ ಅನ್ಯಾಯಗಳನ್ನ ಅವ್ರು ಹೇಳೋ ಅಂತಿಲ್ಲ ಮಾಧ್ಯಮಗಳು ಅದನ್ನ ಪ್ರಸಾರ ಮಾಡುವಂತಿಲ್ಲ ಹೊರಗಡೆಯಿಂದ ನೋಡಿದವ್ರಿಗೆ ಆವಾಗ ಓ ಗುಜರಾತ್ ಬಿಡಪ್ಪ ಆ ರಾಜ್ಯದಲ್ಲಿ ಎಲ್ಲ ಸುಖವಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ರಾಜ್ಯ ಮುಂದುವರಿತಾ ಇದೆ ಅಂತ ಅದೇ ಗುಜರಾತ್ ಮಾಡಲ್ ಇವತ್ತು ಇಡೀ ದೇಶಕ್ಕೆ ಅಪ್ಲೈ ಆಗ್ತದೆ ಅವ್ರು ಹೇಳಿದ್ರು ಗುಜರಾತ್ ಮಾಡಲ್ ಮಾಡ್ತೀವಿ ಅಂತ ಅದೇ ಗುಜರಾತ್ ಮಾಡಲ್ ಮಾಡ್ತಿದ್ದಾರೆ ಏನು ಗುಜರಾತ್ ಮಾಡಲ್ಲು ಈ ದೇಶದೊಳಗಡೆ ಸಮಸ್ಯೆ ಇದೆ ಇದನ್ನು ಮಾಧ್ಯಮಗಳು ಪ್ರಸಾರ ಮಾಡಬಾರ್ದು ಯಾಕಂದರೆ ಪ್ರಸಾರ ಮಾಡಿಬಿಟ್ರೆ ದೇಶ ವಿದೇಶಗಳಲ್ಲಿರೋ ಜನ ಬೇರೆ ಬೇರೆ ದೇಶದಲ್ಲಿರೋರೆಲ್ಲ ನೋಡ್ಬಿಡ್ತಾರೆ ಇವ್ರ ಹುಳುಕು ಗೊತ್ತಾಗ್ಬಿಡುತ್ತೆ ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಬಿಟ್ರೆ ಹೊರಗಡೆ ಎಲ್ಲ ಅದು ಎಲ್ಲ ಬೇರೆ ಬೇರೆ ದೇಶದವರೆಲ್ಲ ನೋಡ್ತಾರೆ ಇವರ ಆಡಳಿತ ವೈಫಲ್ಯ ಅಲ್ಲಿ ಗೊತ್ತಾಗುತ್ತೆ ಇವರ ಹುಳುಕು ಗೊತ್ತಾಗುತ್ತೆ ಇವರು ಎಷ್ಟರ ಮಟ್ಟಿಗೆ ಜನರನ್ನು ಹಿಂಸಿಸ್ತಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿ ಜನ ಬದುಕ್ತಿದ್ದಾರೆ ಯಾವ ಹೀನಾಯ ಪರಿಸ್ಥಿತಿಗೆ ದೇಶದ ಜನ ತಲುಪಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಇವ್ರ ಬಣ್ಣ ಬಯಲಾಗ್ಬಿಡುತ್ತೆ ಇವ್ರ ಮುಖವಾಡ ಬಯಲಾಗ್ಬಿಡುತ್ತೆ ಅದಕ್ಕೋಸ್ಕರ ಮಾಧ್ಯಮಗಳು ಪ್ರಸಾರ ಮಾಡೋಂಗಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋಂಗಿಲ್ಲ ಅನ್ನುವಂಥ ಒಂದು ನಿರ್ಬಂಧ ಯಾಕಂದರೆ ಇವ್ರು ಹೊರಗಡೆ ಹೋಗಬೇಕಲ್ಲ ಹೊರ ದೇಶಗಳಲ್ಲಿ ಹೋಗಿ ಕೊಚ್ಕೋಬೇಕಲ್ಲ ಭಾಷಣಗಳಲ್ಲಿ ನಾನು ದೇಶನ ಪೂರ್ತಿ ಉದ್ಧಾರ ಮಾಡಿಬಿಟ್ಟೆ ದೇಶದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಇಲ್ಲಿ ದೇಶದ ಜನ ಬೇಕಾದ್ರೆ ಯಾವ ರೀತಿ ಬೇಕಾದ ಕಷ್ಟದಲ್ಲಿ ಅವ್ರ ದೌರ್ಜನ್ಯ ದಬ್ಬಾಳಿಕೆಯಲ್ಲಿ ಯಾವ ರೀತಿ ಬೇಕಾದ್ರೆ ಅವ್ರು ಎಷ್ಟೇ ಕಷ್ಟ ಅನುಭವಿಸ್ಲಿ ಅದು ಇವ್ರಿಗೆ ಬೇಕಾಗಿಲ್ಲ ಇವ್ರದ್ದು ಆ ರೀತಿ ಗುಜರಾತ್ ಮಾಡಲ್ಲ ಇವ್ರದ್ದು ಗುಜರಾತ್ ಮಾಡಲ್ಲ ಅಂದರೆ ಇದು ಇವ್ರದ್ದು ಜನ ಹೆಂಗೆ ಬೇಕಾದ್ರೂ ನೀವು ಎಷ್ಟೇ ಕಷ್ಟದಲ್ಲಿರಿ ಇವ್ರು ಮಾತ್ರ ಹೊರಗಡೆ ಹೋಗಿ ಕೊಚ್ಕೊಂಡು ಬರಬೇಕು ಭಾಷಣಗಳಲ್ಲಿ ನಮ್ಮ ದೇಶದಲ್ಲಿ ನೋಡಿ ಯಾವುದೇ ಸಮಸ್ಯೆ ಇಲ್ಲ
ನೋಡಿ, ಎಲ್ಲೂ ಯಾರು ಏನು ತೊಂದರೆ ಆಗ್ತಿಲ್ಲ, ಎಲ್ಲ ಆರಾಮಾಗಿದ್ದಾರೆ ಅನ್ನೋದನ್ನ ಇವ್ರ ಭಾಷಣಗಳಲ್ಲಿ ಹೇಳಬೇಕಲ್ಲ. ಹಾಗಾಗಿ ಮಾಧ್ಯಮಗಳಿಗೆ ನಿರ್ಬಂಧ. ಅಲ್ಲ ಸ್ವಾಮಿ, ನೀವು ಎಷ್ಟು ಮುಖವಾಡ ಹಾಕ್ಕೊಂಡ್ರೇನು, ಒಂದು 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 ಮಾತಿದೆ, ರಟ್ಟಾಗದ ಗುಟ್ಟಿಲ್ಲ ಅಂತ. ನಿಮ್ಮ ನಿಜವಾದ ಮುಖ ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ, ಅದೇ ರೀತಿ ಇಡೀ ಪ್ರಪಂಚಕ್ಕೂ ಗೊತ್ತಾಗೋದಿಲ್ಲ, ದೂರ ಇಲ್ಲ, ಇಡೀ ಪ್ರಪಂಚದ ಜನರಿಗೂ ಗೊತ್ತಾಗುತ್ತೆ. ನಿಮ್ಮ ಸುಳ್ಳು ಭಾಷಣಗಳು, ಸುಳ್ಳು ಭರವಸೆಗಳು, ನಿಮ್ಮ ಏನು ಯಾವ ಜನವಿರೋಧಿ ನೀತಿಗಳು, ಇದು ಇದು ಹೊರಗಿನ ಜನರಿಗೆ ಗೊತ್ತಾಗೋಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ನಿಮ್ಮ ಬಣ್ಣ ಸದ್ಯದಲ್ಲೇ ಬಯಲಾಗುತ್ತೆ. 2024 ಚುನಾವಣೆಯಲ್ಲಿ ಹೇಗೆ ನಿಮಗೆ 2023 ಕರ್ನಾಟಕದಲ್ಲಿ BJP ಮನೆ ಕಳಿಸಿದ್ರು, ಇದೇ ರೀತಿ 2024 ಚುನಾವಣೆಯಲ್ಲಿ ಇಡೀ ದೇಶದ ಜನ ನಿಮ್ಮನ್ನು ಮನೆ ಕಳಿಸುವಂಥ ಕೆಲಸನ ಮಾಡ್ತಾರೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಒಂದು ವಿಚಾರನ, ಈ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಒಂದೇ ಮಾತ್ರ.